ಯೋಳಿ ಮೇಷ್ಟ್ರೆ, ಈ ಕೇಸವನೇ ಏನೋ ಕಿತಾಪತಿ ಮಾಡ್ಸವನೆ. ನನ್ಗೂ ಹಂಗೆ ಅನ್ಸ್ತೈತೆ. ಲೈ ಪುಟ್ಟ ಸುಮ್ಕಿ, ಏನೇನೋ ಮಾತಾಡ್ತೀರಾ? ಈಗ ಏನ್ರಲ್ಲ, ನನ್ನ ಮಗ ಏಕ್ ಪಾಸ್ ಆದ ಅಂತ ನಿಮ್ಗೆಲ್ಲ ಡೌಟ್ ಅಲ್ವೇನ್ರಲ್ಲ? ಹೋಗ್ಕೊಂಡ್ರಲ್ಲ, ಕಾಸು ಕೊಟ್ಟೆ ಪಾಸ್ ಮಾಡ್ತಿದ್ದೀನಿ, ಏನೇ ಮಾಡ್ತೀರಾ ಈಗ? ಜಾನು, ನಿನಗೊಂದು ವಿಷಯ ಹೇಳಬೇಕಿತ್ತು. ಹೇಳಮ್ಮ. ನಾನು ಈಗ ಹೇಳ್ತೀನಿ ಅಂತ ನಿನ್ ತಪ್ಪು ತಿಳ್ಕೋಬಾರ್ದು. ನಂದಿತ್ ಅವರು ಈ ವಿಷಯದಲ್ಲಿ ಸಹಾಯ ಮಾಡ್ತಿರೋದು ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ನಿನ್ನ ಭಯ ನಂಗೆ ಅರ್ಥ ಆಗತ್ತೆ ಅಮ್ಮ. ಮೊದಲು ನನಗೂ ಬೇಡ ಅಂತಲೇ ಅನಿಸ್ತು. ಹಾಗಿದ್ರೆ ಬೇಡ ಅಂತ ಹೇಳ್ಬಿಡ್ಬೋದಿತ್ತಲ್ಲ. ಇಲ್ಲಮ್ಮ, ಯೋಚನೆ ಮಾಡಿ ನೋಡಿದೆ, ಅವರಿಂದ ಏನೂ ತೊಂದರೆ ಆಗಲ್ಲ ಅಂತ ನಂಬಿಕೆ ಬಂತು, ಅದಕ್ಕೆ ಒಪ್ಕೊಂಡೆ. ಅದು ಹೇಗೆ? ಮೊದಲನೇದಾಗಿ ನಾನೇ ಹೋಗಿ ಅವ್ರ ಹತ್ರ ಸಾಲ ಕೇಳಲಿಲ್ಲ ಅಮ್ಮ. ಎರಡನೇದಾಗಿ ಈಗ ನಾವು ಬೇರೆಯವ್ರ ಸಾಲ ತೊಗೊಂಡಿದ್ರು ಅದನ್ನ ತೀರಿಸಲೇಬೇಕಲ್ವಾ, ಇವ್ರಿಗೂ ವಾಪಸ್ ಕೊಟ್ಟರೆ ಆಯಿತು. ಇದು ನಾನು ಫ್ರೀಯಾಗಿ ಅಂತೂ ತೊಗೋತಾ ಇಲ್ಲ. ಈಗ ಸದ್ಯಕ್ಕೆ ಇನ್ನೊಬ್ಬರ ಬದಲು ನನ್ನ ತವರೇ ಕೊಡ್ತಿದ್ದಾರೆ ಅಷ್ಟೇ. ಜಾನು, ಆದರೂ ಫ್ಯೂಚರಲ್ಲಿ ನಿನಗೇನಾದರೂ? ಅಮ್ಮ, ಏನೂ ತೊಂದರೆ ಆಗಲ್ಲ, ನೀನೇನು ಯೋಚನೆ ಮಾಡಬೇಡ. ಅಮ್ಮ, ಮೊದಲು ಆಪ್ರೇಷನ್ ಚೆನ್ನಾಗಾಗಬೇಕು. ನನಗೆ ಹೇಗಪ್ಪ ದುಡ್ಡು ಹೊಂದಿಸೋದು ಅಂತ ತುಂಬ ಚಿಂತೆ ಆಗಿತ್ತು. ಅದನ್ನ ನಂದಿತ್ ಅವ್ರು ಈಸಿ ಮಾಡಿದ್ರು. ಆದರೆ ನಂದಿತ್ ಅವ್ರು ಪರ್ಸನಲಾಗಿ ಹೇಗೆ ಇದ್ರು ಇಂಥ ವಿಚಾರದಲ್ಲಿ ಅವ್ರನ್ನ ಮೆಚ್ಕೋಬೇಕು. ನಿನಗಷ್ಟು ನಂಬಿಕೆ ಇದ್ರೆ ಸರಿ ಜಾನು, ಎಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು. ಎಲ್ಲ ಒಳ್ಳೇದಾಗುತ್ತಮ್ಮ, ನೀನು ಯೋಚನೆ ಮಾಡಬೇಡ. ನಮಸ್ಕಾರ ಸರ್. ನಾನು ವೆಂಕಟರಮಣ. ಇಲ್ಮೇಶ್. ಏನು ಪ್ರಾಬ್ಲಮ್ಮು? ಯಾರು ನನಗೆ ಫೋನ್ ಮಾಡಿದ್ದು? ನಾನೇ ಸರ್. ಏನಿಲ್ಲ ಸರ್, ಇವತ್ತು ರಿಸಲ್ಟ್ ಅಲ್ಲವ್ರಾ, ಅವ್ರ ಮಗಂಗಿಂತ ಇವ್ರ ಮಗ ಒಸಿ ಜಾಸ್ತಿ ನಂಬರ್ ತಗೊಂಡವನೆ ಅಂತ ಗಲಾಟೆ ಮಾಡ್ತಾವ್ರೆ ಅಷ್ಟೇಯಾ. ರೇ, ಇದಕ್ಕೆಲ್ಲ ಪೊಲೀಸವ್ರನ್ನ ಕರೆಸ್ತಾರೇನ್ರಿ? ಹಾಂ, ತುಂಬ ಎಮರ್ಜೆನ್ಸಿ ಅಂದ್ರಿ ಸರ್. ಮಾರ್ಕ್ಸು ಕಮ್ಮಿ ಬಂದಿದ್ದಕ್ಕಲ್ಲ ಸರ್ ಗಲಾಟೆ. ಇವನು ಅವನಲ್ಲ ಕೇಸುವ, ಇವನು ದುಡ್ಡು ಕೊಟ್ಟು ಮಗನ ಪಾಸ್ ಮಾಡಿಸಿವ್ನಿ ಅಂತ ದಿಮಾಕಿಂದ ಹೇಳ್ತವನೆ ಸರ್. ಸರ್, ದಿಮಾಕೇನಿಲ್ಲ ಸರ್, ಹಂಗೆ ಹೇಳ್ತಾವನ ಅಟ್ಟೆಯ ಸರ್. ಏನ್ರಿ, ದುಡ್ಡು ಕೊಟ್ಟು ಪಾಸ್ ಮಾಡಿಸಿದ್ರ? ಅದೆಲ್ಲ ಏನಿಲ್ಲ ಸರ್, ಎಲ್ಲೋ ಹೊಸಿ ಎಡವಟ್ಟಾಗದೆ. ನೀವು ಸ್ವಲ್ಪ ಸುಮ್ಮನೆ ಇರ್ರಿ, ನೀವು ಹೇಳ್ರಿ. ಈಗ ಹೇಳ, ಬಾಯ್ ಬಿಡು. ನಾನು ಮಾತಾಡ್ತಿದ್ದೀನಿ, ಸುಮ್ಮನೆ ಇರ್ರಿ. ನೀವು ಹೇಳ್ರಿ, ದುಡ್ಡು ಕೊಟ್ಟು ಪಾಸ್ ಮಾಡಿಸಿದ್ರ? ಹ್ಞೂ ಸರ್, ಜಾನಕಿ ಮೇಡಮ್ ಅವ್ರಿಗೆ ದುಡ್ಡು ಕೊಟ್ಟು ಮಗನ ಪಾಸ್ ಮಾಡಿಸ್ಕೊಂಡೆ ಸರ್. ಎಷ್ಟು ಕೊಟ್ರಿ? 3 ಲಕ್ಷ ಕೊಟ್ಟೆ ಸರ್. ಜಾನಕಿ ಹಾಗ ಮಾಡಿರಲ್ಲ, ಇವರೇ ಸುಳ್ಳು ಹೇಳ್ತಿದ್ದಾರೆ. ಹ್ಞೂ ಸರ್, ದೊಡ್ಡ ಮನೆ ಸೊಸೆ ಅವ್ರಂಗೆ ಮಾಡಲ್ವಲ್ಲ. ದೊಡ್ಡ ಮನೆ ಸೊಸೆನಾ ಅಂದ್ರೆ ಅಪ್ಪಣ್ಣ ಸಾಹೇಬ್ರ ಸೊಸೆನಾ? ಹಾ, ಹೌದು ಸರ್. ಮತ್ತೆಲ್ಲಿ ಅವರು? ಅವ್ರ ಅಪ್ಪಂಗೆ ಹುಷಾರಿಲ್ಲ ಅಂತ ಅವಳು ಬಂದಿಲ್ಲ ಸರ್. ನಂತವ ಅವ್ರ ಅಪ್ಪಯ್ಯನ ಹುಷಾರಿಲ್ಲ ಅಂತ ಸಾಲ ಕೇಳಿದ್ರು, ಆಮೇಲೆ ದಿಢೀರಂತ ಬೇಡ ಅನ್ಬಿಟ್ರು. ಅವ್ರು ಯಾಕೆ ಬೇಡ ಅಂದ್ರು ಅಂತ ಇವಾಗ ಅರ್ಥ ಆಗ್ತೈತೆ. ರಾಜಪ್ಪಣ್ಣ, ಹಂಗೆಲ್ಲ ಸುಮ್ ಸುಮ್ನೆ ಹೇಳ್ಬೇಡ. ನೀನು ನಿಂತ್ಕೊಳ್ಳ ಕಂಡಿವ್ನಿ. ನೋಡಿ ಸರ್, ದುಡ್ಡು ಸಂಪಾದನೆ ಮಾಡಕ್ಕೆ ಏನೆಲ್ಲ ಮಾಡ್ತಾರೆ. ಏಯ್, ಸುಮ್ಮನೆ ನಿಂತ್ಕೊಳ್ರಿ. ನೋಡಿ, ಈ ವಿಷಯದ ಬಗ್ಗೆ ವಿಚಾರಣೆ ಆಗುತ್ತೆ. ಈ ವಿಷಯವಾಗಿ ಯಾರೇ ಕೂಗಾಡೋದಾಗ್ಲಿ ಗಲಾಟೆ ಮಾಡೋದಾಗ್ಲಿ ಮಾಡಬಾರ್ದು. ಎಲ್ರಿಗೂ ಅರ್ಥ ಆಯ್ತಾ?
ಜಾನಕಿ ಅವ್ರ ಮನೆಗೆ ಹೋಗೋದಕ್ಕೆ ಮೊದಲು ಈ ವಿಷಯನ ಸಾಹೇಬರಿಗೆ ತಿಳಿಸ್ಬೇಕು. ಹೊರಗೆ ಒಂದು ನ್ಯಾಯ, ದೇವ್ರಿಗೆ ಒಂದು ನ್ಯಾಯ. ಡೈ ಏನ್ಲ ನಿಂದು? ಕೆಲಸ ಮಾಡುವಾಗ ನಾನು ಫೋನ್ ನೋಡಿದ್ರೆ ಮಾತ್ರ ಹೆಗ್ಗ ಮಗ್ಗ ಬೈತಿದ್ದೆ, ಈಗ ನೀ ಏನು ಮಾಡ್ತಿದ್ಯಾ? ಅದು ಅಲ್ಲದೆ ನಿನ್ನ ಫೋನಾಗ ಹಾಡು ಬೇರೆ ಬರೋಕ್ಕಿಲ್ಲ, ಮತ್ತೇನು ನೋಡ್ತಿದ್ದೆ ತೋರಿಸು. ಲೋ ಬಡತದೆ, ನನ್ನನ್ನೇನು ಇನ್ನಂಗೆ ಅನ್ಕೊಂಡಿದ್ಯಾನ್ಲ? ಮತ್ತೇನು ಮಾಡ್ತಿದ್ದೆ? ಜಾನಕಿ ಅವ್ರಿಗೆ ಫೋನ್ ಮಾಡ್ಲಾ ಬೇಡವಂತ ಯೋಚನೆ ಮಾಡ್ತಿದ್ದೆಕಲ್ಲ. ಅಣ್ಣ ಇದ್ರಾಗ ಯೋಚನೆ ಮಾಡೋದೇನೈತೆ? ಫೋನ್ ಮಾಡೋದಪ್ಪ. ಓ ಫೋನ ಕಾಸಿಲ್ವಾ ತಂದು ಕೊಡ್ಲಾ? ಲೇಯ್ ಅದಲ್ಲಕ್ಕಲ್ಲ, ಬೆಳಗ್ಗೆನೆ ಅವ್ರನ್ನ ಇಸ್ಕೂಲ್ ತಗ್ ಬಿಡೋಕ್ಕೂ ಆಗಲಿಲ್ಲ, ಅವರೇ ಫೋನ್ ಮಾಡ್ತಾರಂತ ನೋಡ್ತಿದ್ರೆ ಅವರು ಫೋನ್ ಮಾಡ್ತಿಲ್ಲ. ಸೀದಾ ನೀನೇ ಸ್ಕೂಲ್ ತಗೋಗಿ ನೋಡ್ಕೊಬರೋದು? ಅದೂ ಅನ್ಕೊಂಡೇಕಲ್ಲ, ಆದರೆ ಇವತ್ತು ಸ್ಕೂಲಾಗೇನೋ ಮಾಸ್ಕ್ ಹಾಡ್ ಕೊಡ್ತಾರಂತೆ, ಸುಮ್ಕೆ ನಾನು ಅಲ್ಲೋಗಿ ಯಾಕೆ ಅಂತ. ಅಣ್ಣ 2 ನಿಮಿಷ ನಿಂತು ಮಾತಾಡೋಕ್ಕೆ ಅದಕ್ಕಾಗಂತ ತೊಂದರೆ ಆಗೋಕ್ಕಿಲ್ಲ, ಸುಮ್ಕೆ ಟಪ್ ಅಂತ ಫೋನ್ ಮಾಡಿ ಮಾತಾಡ್ಬಿಟ್ಟು ಕ್ಯಾಮ್ರಾ ನೋಡ್ಬಾ. ಹಂಗಂತೀಯ? ಓ ಮಾಡೋಣ. ಸರಿ ಕಲ. The number you are trying to call is currently not reachable. Hello, Manja. ಇದೇನಲ್ಲ ಇದು, ನಮ್ಮ ಅವ್ರ ಸ್ಕೂಲ್ನಾಗಿದ್ರೂ ಅವ್ರಿಗೆ ಫೋನೇ ಹೋಯ್ತಲ್ಲ. ರಮಣು ಅತ್ತಿಗೆ ನಂದಿತ ಮೂರ್ ಜೊತೆ ಹೋದ್ರು ಅಂದಲ್ಲ, ಅವ್ರಿಗೆ ಫೋನ್ ಇಸ್ ನೋಡು. ಅತ್ತಿಗೆಗ? ಹ್ಞೂ ಅತ್ತಿಗೆ ಗೊತ್ತಿರ್ತೈತೆ, ಅಕಸ್ಮಾತ್ ಅವರು ಅಲ್ಲೇ ಇದ್ರೆ ಇನ್ನೂ ಒಳ್ಳೇದೇ ಅಲ್ವಾ? ಹೋಗಿ ಅಕ್ಕ, ನೀವು ಹೋಗ್ಬೇಕಾದ್ರೆ ನೀವು ಆ ಟೀಚರಮ್ಮ ಇಬ್ರು ಜೊತೆಗೆ ಹೋದ್ರಿ, ಬರ್ಬೇಕಾದ್ರೆ ನೀವು ಒಬ್ಬರೇ ಬಂದಿದ್ದೀರಾ, ನನಗೇನು ಹೇಳ್ತಾನೆ ಇಲ್ಲ ನೀವು. ಲೇ ನೀನೇನು ನನಗೆ ಮ್ಯಾನೇಜರ್ ಏನೇ ಎಲ್ಲ ವಿಷಯನೂ ನಿನಗೆ ರಿಪೋರ್ಟ್ ಮಾಡೋದಕ್ಕೆ? ಹಂಗಲ್ಲ ಅಕ್ಕ, ನನಗೂ ಹಸಿ. ಕ್ಯೂರಾಸಿಟಿ. ನಿನಗೆ ಎಲ್ಲ ವಿಷಯನೂ ಹೇಳೋಕ್ಕಾಗಲ್ಲ ಕಣೆ, ನಡೀತಾ ಇರೋದನ್ನ ನೋಡಿಕೊಂಡು ನೀನೇ ಅರ್ಥ ಮಾಡ್ಕೊ. ಕೇಶವ ಯಾಕಿಷ್ಟು ತಾದ್ರೂ ಕಾಲ್ ಮಾಡಿಲ್ಲ? ಏನ ಕೇಶವನ? ಅವನ್ ಯಾಕಕ್ಕ ಫೋನ್ ಮಾಡ್ತಾನೆ? ಓ ಅವನ್ ಮಗ ಪರೀಕ್ಷೆನಲ್ಲಿ ಪಾಸ್ ಆದ ಅಂತ ಸ್ವೀಟ್ ಕೊಡಕ್ಕ? ಯಾವಾಗ ನೋಡಿದ್ರು ತಿಂಡಿ ಬಗ್ಗೆನೇ ಯೋಚನೆ ಮಾಡ್ತೀರಿ, ತಿಂಡಿ ಪೋತಿ. ಹಲೋ, ಯಾಕಿಷ್ಟು ಲೇಟು? ಎಲ್ಲ ನಾನು ಹೇಳ್ದಾಗೆ ಮಾಡಿದ್ದೆ ತಾನೆ. ಹಲೋ ಅದಕ್ಕೆ, ನಾನು ರಾಮ. ಬಾಬಾ ನೀವಾ? ಹ್ಞೂ ನೀವ್ಯಾರು ಅನ್ಕೊಂಡ್ರಿ? ಅದು ಬಾಬಾ ಗಣಪಂಗೆ ನಾನೊಂದು ಕೆಲಸ ಹೇಳಿದ್ದೆ, ಅದಕ್ಕೆ ಅವನೇ ಕಾಲ್ ಮಾಡಿದೆ ನೀನು ಅಂತ ಅಂದ್ಕೊಂಡೆ. ಸರಿ ಸರಿ. ಏನು ವಿಷಯ ಬಾಬಾ? ಅದು ಏನಿಲ್ಲ, ಅದಕ್ಕೆ ನೀವು ಮತ್ತೆ ನಮ್ಮವರು ಒಟ್ಟಿಗೆ ಹೋದ್ರಲ್ಲ, ಅದಕ್ಕೆ ನಮ್ಮವ್ರು ಎಲ್ಲಿ ಅಂತ ಕೇಳುಮ ಅಂತ ಮಾಡಿದೆ. ಜಾನಕಿ ಅವರ ಅವರು ಸ್ಕೂಲ್ ಹತ್ರನೇ ಇರ್ಬೋದು ಬಾವ. ಹೌದಾ? ಮತ್ತೆ ಅವ್ರಿಗೆ ಫೋನ್ ಮಾಡಿದ್ರೆ ಹೋಯ್ತಲ್ವಲ್ಲ ಅದಕ್ಕೆ? ಅವರು ಬಿಸಿ ಇದ್ದಾರೆ ಅನ್ಸುತ್ತೆ, ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ಕಾಲ್ ಮಾಡಿ, ಸಿಗ್ಬೋದು. ಬಾವಾ
ನನಗೆ ಇನ್ನೊಂದು ಕಾಲ್ ಬರ್ತಿದೆ, ನಾನು ಅವ್ರ ಜೊತೆ ಮಾತಾಡಬೇಕು. ಈಗ ಕಾಲ್ ಕಟ್ ಮಾಡಲಾ? ಸರಿ ಅದಕ್ಕೆ. ಹಾಂ, ಹಲೋ. ಹಲೋ ಮೇಡಮ್ ಅವರೇ, ನಾನು ಕೇಶವ. ಗೊತ್ತಾಯ್ತು, ಯಾಕೆ ಇಷ್ಟು ಲೇಟು? ಅಯ್ಯೋ, ಎಲ್ಲರಿಂದ ದೂರ ಬಂದು ಮಾತಾಡಕ್ಕೆ ಇಷ್ಟು ಹೊತ್ತಾಯ್ತು. ಸರಿ ಸರಿ, ಎಲ್ಲ ನಾನು ಹೇಳ್ದಾಗೆ ಆಗಿದೆ ತಾನೆ? ನೀವು ಹೇಳ್ದಂಗೇನೋ, ನೀವು ಹೇಳೋದಕ್ಕಿಂತ ಸಾನೇನೇ ಆಗೈತೆ ಇಲ್ಲಿ. ಅಂದ್ರೆ? ಅಂದ್ರೆ ಪೊಲೀಸ್ನವರೇ ಸೀದಾ ದೊಡ್ಡ ಮನೆ ತೋ ಬತ್ತವ್ರೆ. ನಿಜವಾಗ್ಲೂ? ನಾ ದೇವ್ರಾಣೆಗೂ ಇನ್ಮೇಲೆ ನಿಮ್ಗೆ ಬಿಟ್ಟಿದ್ದು. ಸೂಪರ್ ಕೇಶವ, ಇನ್ ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೋತೀನಿ. ಏನಾನ ಮಾಡಿ, ಆದ್ರೆ ಅಪ್ಪಣ್ಣನ ಮಾನ ಹರಾಜಾಗ್ಬೇಕು. ಅಟ್ಟೆ ಆಗೇ ಆಗುತ್ತೆ, ನೋಡ್ತಾ ಇರು. ಸರಿ, ನಾನೀಗ ಫೋನ್ ಮಾಡಿಸ್ತೀನಿ. ಹ್ಮ್. ಇದೇನಕ್ಕ, ಯಾವತ್ತೂ ಇಲ್ದಿರೋದು ಇವತ್ತು ಈಟೊಂದು ಖುಷಿಯಾಗಿದ್ದೀರಾ? ಕೇಶವ ಏನೇ ಹೇಳ್ದ ಅಂಥದ್ದು? ಲೀ ಚಂದ್ರಿ, ದೊಡ್ಡ ಮನೆಗೆ ಪೊಲೀಸ್ನವ್ರು ಬರ್ತಿದಾರಂತೆ ಕಣೆ, ಬಾ ನಾವೇ ಹೋಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಏನು, ನಮ್ಮ ಮನೆಗೆ ಪೊಲೀಸ್ನವ್ರು ಬರ್ತಿದಾರಾ? ಅಯ್ಯೋ, ಆ ಕೇಶವನ್ ಮಗ ಪರೀಕ್ಷೆನ ಪಾಸ್ ಆಗೋನೆ ಸ್ವೀಟ್ ಕಲಿಸ್ತಾನೆ ಅನ್ಕೊಂಡ್ರೆ ಪೊಲೀಸ್ನವ್ರು ಬರ್ತಿರೋ ವಿಷಯ ತಿಳ್ಸಕ್ ಫೋನ್ ಮಾಡಿದ್ನ? ಏನ್ ನಡೀತಾಯ್ತಕ್ಕ? ಎಲ್ಲ ನಿಂಗೆ ಗೊತ್ತಾಗುತ್ತೆ ಕಣೆ, ನಡಿ ಹೋಗೋಣ. ನಡಿ. ಏನಿದು, ಇಷ್ಟೊತ್ತಾದ್ರೂ ಪೊಲೀಸರು ಬರ್ಲಿಲ್ವಲ್ಲ? ಕೇಶವ ನೋಡಿದ್ರೆ ಪೊಲೀಸರು ಆಗ್ಲೇ ಹೊರಟ್ರು ಅಂತ ಹೇಳ್ದ. ಉಚ್ಚಮೇ, ಕಾರ್ ರೆಡಿ ಏನ್ಲ? ಹ್ಞೂ ಸಾಹೇಬ್ರೆ. ಮಾವ. ಏನಮ್ಮ? ಮಾವ, ಹೊರಗೆ ಹೊರಟಿದ್ದೀರಾ? ಹ್ಞೂನಮ್ಮ, ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಹಾಗಿದ್ರೆ ಒಂದ್ ನಿಮಿಷ ಮಾವ, ಒಂದ್ ಲೋಟ ನೀರ್ ಕುಡ್ಕೊಂಡು ಹೋಗಿ ಒಳ್ಳೇದಾಗತ್ತೆ. ನಾನು ಈಗಲೇ ತಗೊಂಬರ್ತೀನಿ. ನಂದಿತಾ, ಟೈಮ್ ಆಯ್ತು ಕಣಮ್ಮ. ಬಂದೆ ಮಾವ. ಸಾಹೇಬ್ರೆ, ಏನ ಬೇಕಿತ್ತ? ಏನಿಲ್ಲ, ನಂದಿತಾ ಕುಡಿಯೋಕ್ ನೀರ್ ತರ್ತೀನಿ ಅಂತ ಹೋಗೋಳೆ. ನೋಡ್ತೀನಿ ಸಾಹೇಬ್ರೆ. ಸೊಸೆಮ್ಮ, ಸಾಹೇಬ್ರ ನೀರಂತೆ ತಗೊಳ್ಳೋಣಮ್ಮ. ಬರ್ತೀನಿ.
ನಮಸ್ತೆ ಸರ್. ನಮಸ್ಕಾರ. ಏನು ನಮ್ಮನೆ ಕಡೆ? ಸರ್, ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಬರಿ ಒಳಗೆ. ಕುತ್ಕೊಳ್ಳಿ ಸರ್. ಪರವಾಗಿಲ್ಲ, ಈಗ ಹೇಳಿ ಏನು ವಿಷಯ? ಸರ್, ಅದು ನಿಮ್ಮ ಹಿರಿ ಸೊಸೆ ಜಾನಕಿ ಮೇಲೆ ಒಂದು ಅಪವಾದ ಬಂದಿದೆ. ಏನು? ಜಾನಕಿ ಮೇಲೆ ಏನಂತ? ಸರ್, ಅವರು ದುಡ್ಡು ತಗೊಂಡು ಪೇಪರ್ ಕರೆಕ್ಷನ್ ಮಾಡಿದ್ದಾರೆ ಅಂತ. ಏನ ಏನು ಹೇಳ್ತಾ ಇದ್ದೀರಾ ನೀವು? ನನ್ನ ಸೊಸೆ ದುಡ್ಡು ತಗೊಂಡು ಕರೆಕ್ಷನ್ ಮಾಡಿದಾರ? ನೋ ಚಾನ್ಸ್. ಯಾರು ಯಾರು ಹಾಗೆಂತ ಕಂಪ್ಲೇಂಟ್ ಕೊಟ್ಟಿರೋದು? ಸರ್, ನೀವು ಕೋಪ ಮಾಡ್ಕೋಬೇಡಿ. ನಾನು ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. ವಿಷಯನ ಮೊದಲು ನಿಮಗೆ ತಿಳಿಸ್ತಾ ಇದ್ದೀನಿ. ಕಂಪ್ಲೇಂಟ್ ಕೊಟ್ಟಿರೋದು ಯಾರು ಅಂದೆ? ಬರೀ ಕಂಪ್ಲೇಂಟ್ ಅಲ್ಲ ಸರ್, ಇಡೀ ಊರ್ ಜನರ ಮುಂದೆ ಆ ಜಮೀನ್ದಾರ್ ಕೇಶವ ಸ್ಟೇಟ್ಮೆಂಟೇ ಕೊಟ್ಟಿದ್ದಾನೆ. ಜಾನಕಿ ಮೇಡಮ್ಗೆ ದುಡ್ಡು ಕೊಟ್ಟು ತನ್ನ ಮಗನ ಪಾಸ್ ಮಾಡಿಸ್ತೆ ಅಂತ ಎಲ್ಲರ ಮುಂದೆನೂ ಹೇಳ್ಕೊಂಡಿದ್ದಾನೆ. ಅಯ್ಯೋ ಇನ್ಸ್ಪೆಕ್ಟರ್, ಏನು ಹೇಳ್ತಿದ್ದೀರಾ? ನಮ್ಮ ಜಾನಕಿ ಹಾಗೆ ಮಾಡಿದ್ರ? ನನಗಂತೂ ನಂಬೋಕೆ ಆಗ್ತಿಲ್ಲ. ಜಾನಕಿ ದುಡ್ಡು ತಗೊಳ್ಳೋ ಅಂತ ಕಷ್ಟ ಏನು ಬಂದಿತ್ತು? ಓ ಮೈ ಗಾಡ್, ಅವ್ರ ತಂದೆಗೆ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು, ನನ್ನ ಹತ್ರನೂ ದುಡ್ಡು ಕೇಳಿದ್ರು. ಆದರೆ ನಾನು ಮಾವನ ಹತ್ರ ಕೇಳಿ ಆಮೇಲೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಅಷ್ಟರಲ್ಲಿ ಇಂಥ ಕೆಲಸ ಮಾಡಿಬಿಟ್ರ? ಏನ ಅವ್ರ ಅಪ್ಪಂಗೆ ಆಪರೇಷನ್? ಹೌದು ಮಾವ, ಅವ್ರ ತಂದೆಗೆ ಹುಷಾರಿಲ್ವಂತೆ, ಹಾರ್ಟ್ ಪ್ರಾಬ್ಲಮ್ ಅಂತೆ. ಅದಕ್ಕೆ ಈಗ ಅವ್ರು ಅಲ್ಲೇ ಇದ್ದು ಅವ್ರ ತಂದೆನ ನೋಡ್ಕೊಳ್ತಿದ್ದಾರೆ. ಎಸ್ ಸರ್, ಇವತ್ತು ರಿಸಲ್ಟ್ ಟೈಮ್ಗೆ ಜಾನಕಿ ಅವರು ಸ್ಕೂಲ್ಗೆ ಬಂದಿಲ್ಲ. ಇಲ್ಲ, ನಮ್ಮ ಜಾನಕಿ ಹಂಗೆಲ್ಲ ಮಾಡಿರಕ್ಕಿಲ್ಲ. ಇದ್ರಾಗ ಏನೋ ಮೋಸ ನಡೆದೈತೆ. ಈಗ ಏನು ಮಾಡಬೇಕು ಅಂತಿದ್ದೀರಿ? ನೀವು ಹೇಗೆ ಹೇಳ್ತಿರೋ ಹಾಗೆ ಸರ್. ನೋ ನೋ, ಆ ಕೇಶವ ಎಲ್ಲರ ಮುಂದೆ ಹಾಗೆ ಹೇಳಿದಾನಲ್ವಾ, ಈಗ ಎಲ್ಲರ ಮುಂದೆ ನನ್ನ ಸೊಸೆ ಏನು ತಪ್ಪು ಮಾಡಿಲ್ಲ ಅಂತ ನಿರ್ಧಾರ ಆಗಬೇಕು. ಯೂಶ್ವಲಿ ಇಂಥ ಕೇಸಲ್ಲಿ ಮನೆಯನ್ನು ತಪಾಸಣೆ ಮಾಡ್ತೀರಿ ಅಲ್ವಾ? ಹೌದು ಸರ್. ಹಾಗಾದ್ರೆ ನಡೀರಿ. ಜಾನಕಿ ಅವ್ರ ಅಪ್ಪನ ಮನೇಲಿ ಇದ್ದಾಳಲ್ಲ, ಅಲ್ಲೇ ಎಲ್ರಿಗೂ ಗೊತ್ತಾಗಲಿ ನನ್ನ ಸೊಸೆ ಎಂಥೋಳು ಅಂತ. ಸರಿ ಸರ್, ನಾನು ಸರ್ಚ್ ವಾರಂಟ್ಗೆ ರೆಡಿ ಮಾಡಿಸ್ತೀನಿ. ನನ್ನ ಸೊಸೆದೇನು ತಪ್ಪಿಲ್ಲ ಅಂತ ಗೊತ್ತಾದ್ಮೇಲೆ ಆ ಕೇಶವನ್ನ ಸುಮ್ಮನೆ ಬಿಡಬಾರ್ದು ಸರ್. ನಾನು ಯಾರು ತಪ್ಪು ಮಾಡಿದ್ರು ಆಕ್ಷನ್ ತಗೊಂಡೇ ತಗೋತೀನಿ. ಸರಿ ನಡಿ ಮಾವ, ನಾನು ಬರ್ತೀನಿ. ಹ್ಞೂ.